ಈ ಒಂದು ಸಮಾರಂಭದಲ್ಲಿ ಈಗಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರತಕ್ಕಂಥ ಆತ್ಮೀಯರು, ಹಿರಿಯರು, ಈ ಭಾಗದ ಜನಪ್ರಿಯ ನಾಯಕರು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬ್ರವರೇ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಸುನಿಲ್ ದಳ್ವಾಯಿಯವರವರೇ, ನಾರಾಯಣ್ ರವರೇ, ಶಿವಕುಮಾರ್ ಅವರೇ, ಸಚಿನ್ ರವರೇ, ಮಹೇಶ್ ದಾಬಡೆ ಅವರೇ, ಶಂಕರ್ ಅವರೇ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳೇ, ಇಲ್ಲಿ ಸೇರಿರ್ತಕ್ಕಂಥ ಸಮಾಜದ ಎಲ್ಲ ಅಕ್ಕ ತಂಗಿಯಂದ್ರೆ, ತಾಯಂದ್ರೆ, ಅಣ್ಣ ತಮ್ಮಂದ್ರೆ ಹಾಗೂ ಸ್ನೇಹಿತ ಮಿತ್ರರೇ, ವಿಶೇಷವಾಗಿ ಬಂದಿರತಕ್ಕಂಥ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ಛತ್ರಪತಿ ಶಿವಾಜಿ ಮಹಾರಾಜರ ಈ ಒಂದು ಜಯಂತಿಯನ್ನ ನಾವೇನು ಆಚರಣೆ ಮಾಡ್ತಾ ಇದ್ದೀವಿ, ತಮ್ಮೆಲ್ಲರಿಗಿಲ್ಲಿ ತಾವೆಲ್ಲ ಏನು ಛತ್ರಪತಿ ಶಿವಾಜಿ ಮಹಾರಾಜರ ಅಭಿಮಾನಿಗಳು ತಾವೆಲ್ಲ ಇಲ್ಲೆಲ್ಲ ಏನು ಸೇರಿದಿರಿ, ನನ್ನ ವೈಯಕ್ತಿಕ ಪರವಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಗಳ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಇತಿಹಾಸ ಯಾರು ಹೆಂಗ್ ಬೇಕಿದಂಗೆ ಮಾತನಾಡ್ಬೋದು, ಲೆಕ್ಕಲ್ಲ ಅದಕ್ಕೆ ಕೆಲವಾರು ಸಂದರ್ಭದಲ್ಲಿ, ಆದ್ರೆ ಒಂದು ಮಾತ್ರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ, ಛತ್ರಪತಿ ಶಿವಾಜಿ ಮಹಾರಾಜರ ವಿಶೇಷವಾದಂತಹ 1630 ಇಸ್ವಿಯಲ್ಲಿ ನಡೆದು 1680 ಇಸ್ವಿಯಲ್ಲಿ ಸುಮಾರು 52-53 ವಯಸ್ಸಿನಲ್ಲಿ ಅವರು ಮಾಡಿರ್ತಕ್ಕಂಥ ಕ್ರಾಂತಿಯನ್ನು ಇಡೀ ಭಾರತ ದೇಶಕ್ಕಲ್ಲ ಇಡೀ ಪ್ರಪಂಚದಲ್ಲಿ ಯಾವುದೇ ಒಬ್ಬ ಜೀರೋದಿಂದ ಹೀರೋ ಆಗಿರ್ತಕ್ಕಂಥದ್ದು ಒಂದು ದೊಡ್ಡ ಎಂಪೈರ್ ಕಟ್ಟಿರ್ತಕ್ಕಂಥ ಇಡೀ ಪ್ರಪಂಚದಲ್ಲಿ ಯಾರೇ ಇದ್ರೆ ಅದು ಕೇವಲ ಎಂಎಲ್ನ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಹೌದು, ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು, ಸ್ವರಾಜನ ಸ್ವದೇಶವಾಗಿ ವಿಶೇಷವಾಗಿ ಸ್ವರಾಜ್ ಆಗ್ಬೇಕು, ಸ್ವಾತಂತ್ರ್ಯ ಆಗ್ಬೇಕಂತ ಆ ಪದವನ್ನು ಹೇಳಿರ್ತಕ್ಕಂಥವೇ ಛತ್ರಪತಿ ಶಿವಾಜಿ ಮಹಾರಾಜ್. ಆಗಿನ ಕಾಲದಾಗ ಮುಗಲರ ಜೊತೆ ಹೋರಾಟ ಮಾಡಿದ್ರು, ಬ್ರಿಟಿಷರು ಕಮ್ಮಿ ಸಂಖ್ಯೆಯಲ್ಲಿದ್ರು, ಬ್ರಿಟಿಷ್ ಜೊತೆ ಹೋರಾಟ ಮಾಡ್ತಾ ಇದ್ರು, ಫ್ರೆಂಚ್ ಯಾವುದೇ ರೆವಲ್ಯೂಷನ್ ಇದ್ರು ಕೂಡ ಅವರೆಲ್ಲರ ವಿರುದ್ಧವಾಗಿ ಧರ್ಮದ ಪರವಾಗಿ ಯಾವಾಗಲೂ ಹೋರಾಟ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಇತಿಹಾಸದಲ್ಲಿ ಗೊತ್ತಿದೆ. ಆದ್ರೆ ಒಂದು ಮಾತ್ರ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ, ಸಮಾಜದ ಬಹಳ ಮುಖಂಡರಿದ್ದಾರೆ, ಇಡೀ ಭಾರತ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಯಾವುದೋ ಮುಸ್ಲಿಂ ವಿರೋಧಿ ಅಂತ ಹೇಳಿ ಆ ತರ ಮನಸ್ಸನ್ನ ನೀವು ಇಟ್ಕೊಳಕ್ ಹೋಗ್ಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಮಾತು ನಿಮಗೆ ಒಂದು ಹೆಸರು ಹೇಳ್ಬೇಕಾಗಿತ್ತಿಲ್ಲ, ರುಸ್ತುಮೆ ಧಮಾಲ್. ಯಾರು ರುಸ್ತುಮೆ ಧಮಾಲ್? ನನ್ ಬಿಟ್ಕೋಬೇಕು ಛತ್ರಪತಿ ಶಿವಾಜಿ ಮಹಾರಾಜ ಅನುಯಾಯಿಗಳು ನಾವೆಲ್ಲ ಇಲ್ಲಿ ಯಾವ ಅಫ್ಜಲ್ ಖಾನ್ಗೆ ಭೇಟಿಯಾಗ್ಲಿಕ್ಕೆ ಹೋಗ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜರು, ಅವಾಗ ರುಸ್ತುಮೆ ಧಮಾಲ್ ಬಂದು ಹೇಳ್ತಾನೆ, ಅವನು ಪಠಾನವನು, ಅವನು ಅಫ್ಜಲ್ ಖಾನ್ ಮೋಸಗಾರ, ನಿನಗೆ ಹೊಡಿತಾನೆ ಅವನು ಅಂತ ಹೇಳಿ ವಾಗ್ನಕ್ ಅಂತ ನಾವೇನ್ ಪಿಕ್ಚರ್ ನೋಡಿದ್ವಿ, ಬೈತ್ಲಕ್ಕೇನೆ ವಾಗ್ನಕ್ ಮೈತೇಗೇನೆ ವಾಗ್ನಕ್ ಬದಲ್ತು ವಾಗ್ನಕ್ ಅಂತಂದ್ರೆ ಟೈಗರ್ ಕ್ಲಾಸ್ ಅಂತ ಹೇಳ್ತೀವಿ, ಹುಲಿಯ ಉಗುರ್ನ ವಿಶೇಷವಾಗಿ ಇವತ್ತು ಲಂಡನ್ ಅಲ್ಲಿ ಇದೆ, ಅದು ಲಂಡನ್ ಮ್ಯೂಸಿಯಂ ನಲ್ಲಿ ಇದೆ, ಹುಲಿಯ ಉಗುರ್ನನ್ನ ಮಾಡಿ ಅಫ್ಜಲ್ ಖಾನ್ನ ಹೊಟ್ಟೆ ಬಗಿಲಿಕ್ಕೆ ಯಾರೇ ಒಂದು ಉಗುರನ್ನು ಮಾಡಿಕೊಟ್ಟಿದ್ರೆ ಅದು ರುಸ್ತುಮೆ ಜಮಾಲ್ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಛತ್ರಪತಿ ಶಿವಾಜಿ ಮಹಾರಾಜ ಮುಸ್ಲಿಂ ವಿರೋಧಿ ಇರಲಿಲ್ಲ, ಇರ್ತಕ್ಕಂಥ 36 ಬಾಡಿಗಾರ್ಡಲ್ಲಿ 13 ಬಾಡಿಗಾರ್ಡ್ಗಳು ಅವರು ಮುಸಲ್ಮಾನರೇ ಇದ್ರು. ಇವತ್ತು ದೌಲತ್ ಖಾನ್, ಯಾಕೂಬ್ ಬಾಬಾ, ಯಾವ ಸೂಫಿ ಸಂತರು ಯಾಕೂಬ್ ಬಾಬಾ ಇದ್ರು, ಅವರು ಛತ್ರಪತಿ ಶಿವಾಜಿ ಮಹಾರಾಜರ ಎಣ್ಣೆ ಗುಡುಗಳಾಗಿದ್ರು. ಸುಮಾರು 60,000 ಸೈನಿಕರು ಛತ್ರಪತಿ ಶಿವಾಜಿ ಮಹಾರಾಜ ಸೈನ್ಯದಲ್ಲಿ ಮುಸಲ್ಮಾನರು ಕೂಡ ಇದ್ರು ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಹೌದು, ಇಡೀ ದೇಶದಲ್ಲಿ, ಇಡೀ ಭಾರತ ದೇಶದಲ್ಲಿ ಈ ಭಗವಾ ಕಲರ್ ಅನ್ನ, ಯಾಕಲರು ಭಗವಾ ಕಲರ್ನ ಎತ್ತಿಡದಿರ್ತಕ್ಕಂಥ ಯಾವ್ದೇ ಇದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ನಿಮಗೆ. ಈ ಭಗವಾ ಕಲರ್ ಯಾರ್ದಲ್ಲ, ಈ ಭಗವಾ ಕಲರು ಛತ್ರಪತಿ ಶಿವಾಜಿ ಮಹಾರಾಜರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ಇರಲಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ನಮ್ಮ ಮೇಲೆ ಜವಾಬ್ದಾರಿ ಇದೆ, ನಾನು ಅತ್ಯಂತ ಹೆಮ್ಮೆಯಿಂದ ಮರಾಠ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಆದ್ರೆ ಮರಾಠನಾಗಿರೋ ಜೊತೆಗೆ ನನಗೆ ಆದರ್ಶವಾಗಿರ್ತಕ್ಕಂಥ ಬಸವಣ್ಣರು ಕೂಡ ಬೇಕು, ಛತ್ರಪತಿ ಶಿವಾಜಿ ಮಹಾರಾಜರು ಬೇಕು,
ನನಗೆ ಬುದ್ಧ ಬೇಕು, ಬಸವ ಬೇಕು, ಅಂಬೇಡ್ಕರ್ ಬೇಕು, ಎಲ್ಲ ತೀರ್ಥಂಕರು ಬೇಕು, ರಾಮನ ಬೇಕು, ರೈಮನು ಬೇಕು, ಎಲ್ಲರಿರ್ತಕ್ಕಂತ ಈ ದೇಶದ ಏಕತೆಗಾಗಿ ಆತರ ಛತ್ರಪತಿ ಶಿವಾಜಿ ಮಹಾರಾಜನ ಆದರ್ಶವನ್ನ ನಾವೆಲ್ಲ ಇದು ಉಳಿಸ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕಳ್ಕಳಿಯ ಮನವಿ ಮಾಡ್ತೀನಿ ಬಂಧುಗಳೇ. ಇವತ್ತು ಹೆಚ್ಚಿನ ಇತಿಹಾಸವನ್ನು ಬಿಟ್ಟು ಬಿಡೋಣ, ನಮಗೆಲ್ಲರೂ ಬಂದು ಇತಿಹಾಸ ಭಾಷಣವನ್ನು ಮಾಡೇ ಮಾಡ್ತಾರೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಆದ್ರೆ ಮುಂದಿನ ಏನಾಗ್ಬೇಕು, ನಮಗೆ ಯುವಕರಿಗೆ ಕೆಲಸ ಸಿಗ್ಬೇಕು, ರಾಜಕೀಯವಾಗಿ ನಮ್ಮ ಮುಂದೆ ಬರಬೇಕು. ನಮಗೆ ಎಲ್ಲಿವರೆಗೆ ಶೈಕ್ಷಣಿಕವಾಗಿ ನಾವು ಮುಂದೆ ಬರೋದಿಲ್ಲ, ರಾಜಕೀಯವಾಗಿ ಎಲ್ಲಿ ಮುಂದೆ ಬರೋದಿಲ್ಲ, ಆರ್ಥಿಕವಾಗಿ ಮುಂದೆ ಬರಕ್ ಸಾಧ್ಯ ಇಲ್ಲ. ಅದಕ್ಕೆ ಸಮಾಜದ ಎಲ್ಲ ಮುಖಂಡರಲ್ಲಿ ಮನವಿ ಮಾಡಿಕೊಳ್ತೀನಿ ನಿಮಗೆ, ನಾವು ಶೈಕ್ಷಣಿಕವಾಗಿ ಮುಂದೆ ಬರಬೇಕು. ನಾನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾದ ನಂತರ ಸುಮಾರು 8 ತಿಂಗಳಿಂದ ಇಲ್ಲೇ ಇದ್ದೀನಿ, ನೀವು ಬರೋದಿಲ್ಲ. ನೀವು ನನ್ನಲ್ಲಿ ಬರ್ರಿ, ಏನೇ ಕೆಲಸ ಇದ್ರೆ ದಯವಿಟ್ಟು ಬನ್ನಿ. ಪ್ರಹ್ಲಾದ್ ಜೋಶಿಯವರು ಕೂಡ ಇಲ್ಲದಾರೆ, ಏನೇ ಸಮಾಜದ ಕೆಲಸ ಇದ್ರೆ ಕೂಡ ತಾವು ಕೂಡ ಹೋಗಿ ತಾವ ಹತ್ರ ಹೋಗಿ. ಶ್ರೀನಿವಾಸ್ ಮಾನೆ ಅವರಿದ್ದಾರೆ, ಪ್ರಸಾದ್ ಅಬ್ಬೆ ಅವರಿದ್ದಾರೆ, ಅರವಿಂದ್ ಬೆಲ್ಲದ ಅವರಿದ್ದಾರೆ, ಮಹೇಶ್ ತೆಂಗಿನಕಾಯಿ ಇದ್ದಾರೆ, ಪಕ್ಷಾತೀತವಾಗಿ ಎಲ್ಲರ ಹತ್ರ ಹೋಗಿ ಸಮಾಜದ ಯಾವುದೇ ಕೆಲಸ ಇದ್ರೆ ದಯವಿಟ್ಟು ಅವ್ರನ್ನ ಭೇಟಿ ಆಗ್ಬೇಕು, ಕೆಲಸಗಳನ್ನ ಕೇಳ್ಬೇಕಂತ ತಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡ್ಕೊಳ್ತೀನಿ. ಇವತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಾರಾಯಣ ರವರು ಹೇಳ್ತಾ ಇದ್ರು, ಸರ್ ನಮ್ಮ ಸಮಾಜಕ್ಕಾಗಿ ನೀವು ಇಲ್ಲೇನೋ ವಿದ್ಯಾಭ್ಯಾಸ ಮಾಡ್ಬೇಕಂತ ಹೇಳಿದ್ರು. ನೀವೆಲ್ಲರೂ ಒಗ್ಗಟ್ಟಾಗಿ ಬನ್ನಿ, ನೀವೆಲ್ಲ ಸಮಾಜದ ಮುಖಂಡರೆಲ್ಲ ಒಗ್ಗಟ್ಟಾಗಿ ಬನ್ನಿ, ನಿಮ್ದು ಏನೇ ಅಹವಾಲುಗಳನ್ನಿದ್ರೆ ಪ್ರಾಮಾಣಿಕವಾಗಿ ಸಂತೋಷದಲ್ಲಿ ಮಾಡೇ ಮಾಡ್ತಾರೆ ಅಂತ ಕೂಡ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇನ್ನ ಜಾಸ್ತಿ ಮಾತನಾಡಬೇಕು, 29ನೇ ತಾರೀಕು ಬಹುತೇಕ ಎಲ್ಲ ಮರಾಠ ಸಮಾಜನ, ಇಡೀ ಧಾರವಾಡ ಜಿಲ್ಲೆಯ ಮರಾಠ ಸಮಾಜನ ನಾವೆಲ್ಲ ಸೇರ್ಬೇಕು, ಸಂಘಟನೆ ಮಾಡ್ಬೇಕು ಅಂತ ಹೇಳಿ ನಾವು ಹಲವಾರು ವೇದಿಕೆಯಲ್ಲಿ ಮಾತನಾಡಿದ್ದೀವಿ. ನಮ್ದು ಯಾವುದೇ ಭಿನ್ನಾಭಿಪ್ರಾಯಗಳಿರ್ಬೋದು, ಪಕ್ಷ ಯಾವುದೇ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಆಪ್ ಇರ್ಬೋದು, ಯಾವುದೇ ಪಕ್ಷಕ್ಕೆ ಯಾರೇ ಇರ್ಬೋದು, ಆದರೆ ಸಮಾಜ ಬಂದಾಗ ನಾವೆಲ್ಲ ಒಂದಾಗಿ ಕೆಲಸ ಮಾಡೋಣ, ಅಭಿವೃದ್ಧಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಪುನಃ ಮತ್ತೊಮ್ಮೆ ನನಗೆ ಕರೆಸಿ ಇಲ್ಲಿ ಸನ್ಮಾನ ಮಾಡಿ ಸತ್ಕಾರ ಮಾಡಿ ನನಗೆ ಮಾತಾಡಲಿಕ್ಕೆ ಅವಕಾಶ ತರಿಸ್ಕೊಟ್ಟಿರ್ತಕ್ಕಂಥ ಎಲ್ಲ ಮರಾಠ ಬಂಧು ಭಗಿನಿಯರಿಗೆ, ವಿಶೇಷವಾಗಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಇಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾಗಿದೆ, ಜೀಜಾ ಮಾತೆ ತಾನೇ ನಾನು ನೆನೆಸ್ಬೇಕು. ಇನ್ನು ಮುಂದುಗಡೆ ದಯಮಾಡಿ ಸಮಾಜದ ಕಾರ್ಯಕ್ರಮ ಇದ್ರೆ ನಮ್ಮ ಜೀಜಾ ಮಾತೆಯರನ್ನ ಅಕ್ಕ ತಂಗಿಯರನ್ನ ಜಾಸ್ತಿ ನೀವು ಅವ್ರನ್ನ ಕರಿಬೇಕು. ಛತ್ರಪತಿ ಶಿವಾಜಿ ಮಹಾರಾಜ ಆದರ್ಶವನ್ನು ಬೆಳಿಬೇಕಾಗಿದ್ರೆ ಜೀಜಾ ಮಾತೆಯವರು ಬಹಳ ದೊಡ್ಡ ಇನ್ಫ್ಲುಯೆನ್ಸ್ ಇದೆ ಅವರಿಗೆ. ಹಂಗಾಗಿ ನಮ್ಮ ಸಮಾಜ ಬೆಳಿಬೇಕಾಗಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸವನ್ನು ಪ್ರತಿಯೊಬ್ಬರು ನೀವು ಓದಬೇಕು, ಅರ್ಥ ಮಾಡ್ಕೋಬೇಕಂತ ಈ ಸಂದರ್ಭ ಹೇಳಿ, ಇತಿಹಾಸ ಓದೋದ್ರ ಜೊತೆಗೆ ಮಾಡರ್ನ್ ಪೊಲಿಟಿಕ್ಸ್ ಕೂಡ ಅರ್ಥ ಮಾಡ್ಕೋಬೇಕು, ಮಾಡರ್ನ್ ಎಜುಕೇಷನ್ ಕೂಡ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಪುನಃ ಮತ್ತೊಮ್ಮೆ ಇಲ್ಲಿ ಹೇಳ್ತಾ ಇದ್ರು ಸ್ನೇಹಿತರು, ಸರ್ ನಮಗೆ ಅದಕ್ಕೆ ಕೊಡಿ ಇದಕ್ಕೆ ಕೊಡಿ, ಯಾರು ಕೊಡೋದಲ್ಲ ರಾಜಕಾರಣದಾಗೆ? ನಾರಾಯಣ ರವೇ, ರಾಜಕಾರಣದಾಗ ಯಾರು ಯಾರು ಕೊಡೋದಿಲ್ಲ? ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಯಾರ್ಯಾರು ಕೊಡೋದಿಲ್ಲ? ಛತ್ರಪತಿ ಅಂತಂದ್ರೆ, ಛತ್ರಪತಿ ಅಂತಂದ್ರೆ ಯಾರು ಬಡವರು ತಲೆ ಮೇಲೆ ಆಶ್ರಯವನ್ನು ಕೊಡ್ತಾನೆ ಅವನೇ ಛತ್ರಪತಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ನಾವು ಛತ್ರಪತಿ ವಂಶದವರು, ನಾವು ಛತ್ರಪತಿ ವಂಶದವರು. ನಾವು ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಬಡತನ ಇರಲಿ, ಯಾರ್ಯಾರ ಅಕ್ಕಪಕ್ಕ ಮನೆಗಳಲ್ಲಿ ಬಗಲಿಗೆ ಬಡತನ ಇದೆ, ತೊಂದರೆದಲ್ಲಿ ಅಂತಂದ್ರೆ ಅಲ್ಲಿ ಹೋಗಿ ನಾವು ಛತ್ರಪತಿ ಶಿವಾಜಿ ಮಾರು ವಂಶದವರು ಅವ್ರ ಪರವಾಗಿ ನಿಂದಿರಬೇಕಂತ ತಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡ್ಕೊಳ್ತೀನಿ. ಆ ಒಂದು ಸಮಾಜದವರು ನಾವು. ಅದಕ್ಕಾಗಿ ನಾವು ಯಾವತ್ತೂ ಹಿಂದೆ ಹೋಗೋದು ಬೇಡ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ನೀವು ಸೇರಿ ನಮ್ಮ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸ ಮಾಡೋಣ ಈ ಸಂದರ್ಭ ಹೇಳಿ ಪುನಃ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಪುನಃ ಮತ್ತೊಮ್ಮೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ನನಗೆ ಕರೆಸಿ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ತರಿಸಿಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಬಲ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.